ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಗ್ಯಾಸ್ಟ್ರಿಕ್ ಅಂದರೆ ಏನು, ಅದು ನಮಗೆ ಹೇಗೆ ಬರುತ್ತೆ, ಬಂದರೆ ಕಡಿಮೆ ಮಾಡೋದು ಹೇಗೆ ಅನ್ನೋ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ನಾವೆಲ್ಲ ಪ್ರತಿದಿನ ಚೆನ್ನಾಗಿ ಊಟ ಮಾಡ್ತೀವಿ, ಆರೋಗ್ಯವಾಗಿ ಇರ್ತೀವಿ. ಆದರೆ ಕೆಲವೊಂದು ದಿನದಲ್ಲಿ ನಾವು ತುಂಬ ಬ್ಯುಸಿ ಇರ್ತೀವಿ, ಸರಿಯಾಗಿ ಊಟ ಮಾಡೋದೇ ಇಲ್ಲ, ನೀರು ಕುಡಿಯೋದೇ ಇಲ್ಲ, ಬರೀ ಮಸಾಲೆ ಐಟಮ್ಗಳನ್ನೇ ತಿಂದಾಗ ನಿಧಾನವಾಗಿ ನಿಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಗಾಳಿ ಅಂದರೆ ಕೆಟ್ಟ ವಾಯು ತುಂಬಿಕೊಳ್ಳುತ್ತೆ, ನೋವು ಉರಿ ಬರೋಕ್ಕೆ ಶುರುವಾಗುತ್ತೆ. ಇದರಿಂದ ನಿಮಗೆ ತುಂಬ ಸುಸ್ತು ಆಗುತ್ತೆ, ವಾಂತಿ ಭೇದಿ ಶುರುವಾಗುತ್ತೆ. ಅದಕ್ಕೆ ಎಷ್ಟೇ ಬ್ಯುಸಿ ಇದ್ದರೂ ಸ್ವಲ್ಪವಾದರೂ ನೈಟ್ ಅಂದರೆ ರಾತ್ರಿಯ ಸಮಯದಲ್ಲಿ ಊಟ ಮಾಡಲೇಬೇಕು. ಹಾಗೆ ಖಾಲಿ ಬಿಟ್ಟರೆ ಗ್ಯಾಸ್ ತುಂಬಿಕೊಂಡು ನೋವು ಬರುತ್ತೆ, ಆಗ ನೀವು ಡಾಕ್ಟರ್ನ ಜೇಬು ತುಂಬಿಸಬೇಕಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ಳಬೇಡಿ. ಅದಕ್ಕೆ ರಾತ್ರಿಯ ಸಮಯದಲ್ಲಿ ಸ್ವಲ್ಪ ಊಟ ಮಾಡೋದು ಮರೆಯಲೇಬಾರದು. ಇದು ಫ್ರೆಂಡ್ಸ್ ಇವತ್ತಿನೊಂದು ಚಿಕ್ಕ ವಿಡಿಯೋ.